ಇದು ರಾಷ್ಟ್ರೀಯ ಅಂದ್ರೆ ನಾವು ಅರ್ಥ ಮಾಡ್ಕೊಳ್ಬೇಕಾಗಿತ್ತು. ಬ್ರಾಹ್ಮಣ ಬನಿಯ ಸ್ವಯಂ ಸೇವಕ ಸಂಘ ಆಂಟಿ ಸೈಮನ್ ಕಮಿಷನ್ ಹೋರಾಟದಲ್ಲಿ ಭಾಗವಹಿಸಿಲ್ಲ, ಸಿವಿಲ್ ಡಿಸೊಬಿಡಿಯನ್ಸ್ ಮೂವ್ಮೆಂಟ್ ಅಲ್ಲಿ ಭಾಗವಹಿಸಿಲ್ಲ, ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಅಲ್ಲಿ ಭಾಗವಹಿಸಿಲ್ಲ, ಬ್ರಿಟಿಷ್ನವ್ರಿಗೆ ಗುಲಾಮರಾಗಿದ್ರು ಅನ್ನೋದು ಎಲ್ರಿಗೂ ಗೊತ್ತಿದೆ. ಸೇರ್ಸಿದ್ರೆ ಸ್ವಸ್ಟಿಕ್ಕು, ಬಿಡಿಸಿದ್ರೆ ಎಸ್ಸು ಎಸ್ಸು. ಈ ಎಸ್ಸು ಎಸ್ಸು ವೆರಿ ಕ್ರೂಯಲ್, ಡೇಂಜರಸ್, ಟೆರಿಫಿಕ್ ವರ್ಡ್ಸ್ ಅದು. ಈ ಎಸ್ಸು ಎಸ್ಸು ಸ್ಥಾಪಕರು 1925 ಇಸವಿಯಲ್ಲಿ ಹಿಟ್ಲರ್ ಸ್ಥಾಪನೆ ಮಾಡಿದರು. ಅಂದರೆ ಫಸ್ಟು ಎಸ್ ಅಂದರೆ ಶೂಟ್ಸ್, ಎರಡನೇ ಎಸ್ಟು ಸಾಫಲ್, ಶೂಟ್ಸ್ ಸಾಫಲ್. ಈ ಎರಡು ಎಸ್ಸು ಅಂದರೆ ಈ ಎರಡು ಎಸ್ಸು 1925 ಇಸವಿಯಿಂದ 1945 ಇಸವಿಯವರೆಗೆ ಇಡೀ ಜರ್ಮನಿಯಲ್ಲಿ, ಇಡೀ ಜಗತ್ತಿನಲ್ಲಿ 60 ಲಕ್ಷ ಯಹೋದಿಗಳನ್ನೇ ಕೊಂದಿತ್ತು. ಆಶ್ವಿಚ್ ಅನ್ನೋ ಒಂದು ಜಾಗದಲ್ಲಿ 1000 ಯಹೋದಿ ಮಹಿಳೆಯರನ್ನು ಅತ್ಯಾಚಾರ ಮಾಡಿ ಕೊಂದರು. ಈ ವಿಚಾರ ಎಲ್ಲರಿಗೂ ಕೂಡ ಗೊತ್ತಿದೆ. 1945 ನಂತರ ಜರ್ಮನಿಯಲ್ಲಿ, ಜಗತ್ತಿನಲ್ಲಿ ಎಸ್ಸು ಎಸ್ಸು ಇಲ್ಲ. ಎಸ್ಸು ಎಸ್ಸು ಸ್ಥಾಪಕರು ಆತ್ಮಹತ್ಯೆ ಮಾಡಿಕೊಂಡು ಸತ್ತರು. ಅವ್ರ ಜೊತೆಯಲ್ಲೇ ಆ ಕಂಪ್ಲೀಟ್ ಸಂಘಟನೆ ಕೂಡ ಸತ್ತೋಯ್ತು. ಇದೇ 1925 ಇಸವಿಯಲ್ಲಿ ನಮ್ಮ ದೇಶದಲ್ಲಿ ಎಸ್ಸು ಎಸ್ಸು ಸ್ಥಾಪನೆ ಆಯಿತು. ಅದರ ಸ್ಥಾಪಕರು ಹೆಡ್ಗೇವರ್, ಮೂಂಜೆ, ಸಾವರ್ಕರ್, ಇದೆಲ್ಲ ಕೂಡ ಎಲ್ಲರಿಗೂ ಗೊತ್ತಿದೆ. ಇದು ಆವತ್ತೇ ಶುರು ಆಗಿದ್ದಲ್ಲ. ಬ್ರಿಟಿಷ್ನವರು ಆಡಳಿತಕ್ಕೆ ಬಂದ ನಂತರ ಫಸ್ಟು ಸ್ಥಾಪನೆ ಬ್ರಹ್ಮ ಸಮಾಜ, ಅಂದರೆ ಬ್ರಾಹ್ಮಣರ ಸಮಾಜ. ಅವರ ಅಧಿಕಾರ, ಹಣ, ಐಷಾರಾಮಿ ಜೀವನಕ್ಕೋಸ್ಕರ ಸೃಷ್ಟಿ ಮಾಡಿದ, ಸ್ಥಾಪನೆ ಮಾಡಿದ ಒಂದು ಸಂಘಟನೆ ಬ್ರಹ್ಮ ಸಮಾಜ. ಅದು ಕಲ್ಕಟ್ಟಾದಲ್ಲಿ 1875 ಇಸವಿಯಲ್ಲಿ ಅದು ಆರ್ಯ ಸಮಾಜ ಆಯಿತು. 1915-23 ಅದು ಹಿಂದೂ ಮಹಾಸಭಾ ಆಯಿತು. ಸೊ ಹಿಂದೂ ಅನ್ನೋದನ್ನು ಮತ್ತು 1925 ಇಸವಿಯಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ್ ಸಂಘ್ ಅಂದು ಆ ಹೆಸರಿಟ್ಟಿದ್ರು. ರಾಷ್ಟ್ರೀಯ ಅಂದರೆ ನಾವು ಅರ್ಥ ಮಾಡ್ಕೊಳ್ಬೇಕಾಗಿತ್ತು, ಬ್ರಾಹ್ಮಣ ಬನಿಯ ಸ್ವಯಂ ಸೇವಕ್ ಸಂಘ. ಸೊ ಇದು ಬ್ಯಾಕ್ಗ್ರೌಂಡ್. ಅಂದರೆ ಹಿಂದೂ ನಾವೆಲ್ಲ ಒಂದು ಅಂದು ಯುವಕರು ಅದರಲ್ಲಿ ಹೋಗಿ ಬಿಡ್ತಾ ಇದ್ದಾರೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಹಿಂದೂ ಯಾರು ಅಂದರೆ ಹಿಂದೂ ಅನ್ನೋ ಒಂದು ಧರ್ಮ, ಹಿಂದೂ ಅನ್ನೋ ಒಂದು ಪದ, ಹಿಂದೂ ಅನ್ನೋ ಒಂದು ಸಿದ್ಧಾಂತ ಇಲ್ಲವೇ ಇಲ್ಲ. ಅದು ಇಟ್ಸ್ ಅ ಫಿಕ್ಷನ್, ನಾಟ್ ಅ ಫ್ಯಾಕ್ಟ್. ಹಿಂದೂ ಅನ್ನೋ ಹೆಸರನ್ನು ಕೊಟ್ಟಿದ್ದು ವಿಲಿಯಂ ಜೋನ್ಸ್ ಕೊಟ್ಟಿದ ವರ್ಷ 1879 ಇಸವಿ. ಅದಕ್ಕೆ ಮೊದಲು ಹಿಂದೂ ಇಲ್ಲ. ಹಿಂದೂ ಅಂದು ಯಾವ ಗ್ರಾಮರಲ್ಲಿ ಕೂಡ ಇಲ್ಲ. ಒಂದೇ ಒಂದು ಡಿಕ್ಷನರಿಯಲ್ಲಿ ಹಿಂದೂ ಅನ್ನೋ ಒಂದು ಹೆಸರಿದೆ, ಅದು ಪಾರ್ಸಿ ಗ್ರಾಮರಲ್ಲಿದೆ. ನೀವು ಗೂಗಲ್ ಮಾಡಿ ನೋಡ್ಕೊಳ್ಳಿ, ಅದು ಕೆಟ್ಟ ಹೆಸರು ಬರುತ್ತೆ, ಅದನ್ನು ನಾನು ಹೇಳ್ತಾ ಇಲ್ಲ. ಅದಕ್ಕೆ ಮೊದಲು ಹಿಂದೂ ಅನ್ನೋದಕ್ಕೆ ಮೊದಲು ಯಾವ ಧರ್ಮ ಇತ್ತು ನಮ್ಮಲ್ಲಿ? ವೈಷ್ಣವ ಧರ್ಮ, ಶೈವ ಧರ್ಮ, ಶಕ್ತಿ ಧರ್ಮ ಇತ್ತು, ಹಿಂದೂ ಧರ್ಮ ಇಲ್ಲ. ಅಂದರೆ ಶೂದ್ರರು ಶೈವರು ಅಲ್ಲ, ಶೈವ ಧರ್ಮಕ್ಕೆ ಸೇರಿದವರು ಅಲ್ಲ. ಶೂದ್ರರು ವೈಷ್ಣವ ಧರ್ಮಕ್ಕೆ ಸೇರಿರೋರು ಅಲ್ಲ, ಶಕ್ತಿ ಧರ್ಮಕ್ಕೆ ಸೇರಿರೋರು ಅಲ್ಲ. ಅಂದರೆ ಶೂದ್ರರು ಹಿಂದೂಗಳ, ದಲಿತರು ಹಿಂದೂಗಳ, ಪಂಚಮರು ಹಿಂದೂಗಳ ಅನ್ನೋದು ಕೂಡ ಯೋಚನೆ ಮಾಡಬೇಕಾಗುತ್ತೆ. ಅಂದರೆ ಪ್ರಾರಂಭದಲ್ಲಿ ಏನು ಮಾಡಿದ್ರು, ಇಡೀ ಪ್ರಪಂಚದಲ್ಲಿ ಎಲ್ಲಿ ಇಲ್ಲ, ಊರಂದರೆ ಒಂದು ಕೇರಿ ಇರುತ್ತೆ, ಊರಂದರೆ ಊರಿರುತ್ತೆ, ಅಗ್ರಹಾರ ಒಂದಿರುತ್ತೆ. ಅಗ್ರಹಾರ ಬ್ರಾಹ್ಮಣರದು, ಬನಿಯಾಗಳದು. ಊರು ಬೇರೆ, ಕೇರಿ ಬೇರೆ,
ಇದನ್ನ ಬೇರ್ಪಡಿಸಿದ್ದು ಯಾರು? ಊರು ಮತ್ತು ಕೇರಿನಲ್ಲಿ ಇರೋರು ಶೈವರೂ ಅಲ್ಲ, ವೈಷ್ಣವರೂ ಅಲ್ಲ, ಶಕ್ತಿಮಾನೂ ಅಲ್ಲ. ಸೊ ಊರು ಹೊರಗಡೆ ಇಟ್ಟಿದ್ರು ಅಂದರೆ ಎಲ್ಲ ಸಂಪತ್ತು, ಅಧಿಕಾರ, ಆಸ್ತಿ, ಐಷಾರಾಮಿ ಜೀವನ ಇದು ಪೂರ್ತಿ ಹಗ್ರಾರದಲ್ಲೇ ಇತ್ತು, ಕಂಪ್ಲೀಟ್ ಇಡತ ಹಗ್ರಾರದಲ್ಲೇ ಇತ್ತು. ಇದನ್ನು ಶೇಕ್ ಮಾಡಿದ್ದು ಬ್ರಿಟಿಷ್ನವರು ಬಂದ ನಂತರ. ಅದಕ್ಕೋಸ್ಕರನೇ ಬ್ರಹ್ಮ ಸಮಾಚಾರ ಹಿಡಿತ ಅವ್ರ ಕೈಯಲ್ಲೇ ಇರಬೇಕಂದು. ಈ ಎಸ್ ಎಸ್ 1925 ಸ್ಥಾಪನೆ ಆಯಿತು. 1947 ಬ್ರಿಟಿಷ್ನವರಿಗೆ ಗುಲಾಮರಾಗಿತ್ತು ಎಸ್ ಎಸ್. ಆ್ಯಂಟಿ ಸೈಮನ್ ಕಮಿಷನ್ ಹೋರಾಟದಲ್ಲಿ ಭಾಗವಹಿಸಿಲ್ಲ, ಸಿವಿಲ್ ಡಿಸೊಬಿಡಿಯನ್ಸ್ ಮೂಮೆಂಟಲ್ಲಿ ಭಾಗವಹಿಸಿಲ್ಲ, ಕ್ವಿಟ್ ಇಂಡಿಯಾ ಮೂಮೆಂಟಲ್ಲಿ ಭಾಗವಹಿಸಿಲ್ಲ, ಬ್ರಿಟಿಷ್ನವ್ರಿಗೆ ಗುಲಾಮರಾಗಿದ್ರು ಅನ್ನೋದು ಕೂಡ ಎಲ್ರಿಗೂ ಗೊತ್ತಿದೆ. ಈ ಎಸ್ ಎಸ್ ಈಗ ಅಧಿಕಾರಕ್ಕೆ ಬಂದ್ಬಿಟ್ಟಿದೆ. ಅಂದರೆ ಶೂದ್ರರು, ದಲಿತರು, ಪಂಚಮರಿಗೆ ಏನು ಸಿಗಿದೆ ಅಂದು ನೋಡಿದರೆ ಒಂದು ಅಂಕಿ ಅಂಶಗಳು. ಈಗ ಬಾಲಿವುಡ್ಡು 83% ಬ್ರಾಹ್ಮಣರೇ, ಮೀಡಿಯಾ ಆ್ಯಂಕರ್ಸ್ 93% ಬ್ರಾಹ್ಮಣರೇ, ಐಎಎಸ್ಸು 71% ಬ್ರಾಹ್ಮಣರೇ, ಐಪಿಎಸ್ಸು 61% ಬ್ರಾಹ್ಮಣರೇ, ಫಾರಿನ್ ಅಂಬಾಸಡರ್ಸ್ 140 ಅವರೇ, ಗವರ್ನರ್ಸು ಅವರೇ, ವೈಸ್ ಚಾನ್ಸಲರ್ಸು ಅವರೇ, ಪ್ರೈಮ್ ಮಿನಿಸ್ಟರ್ ಸೆಕ್ರೆಟರಿಯೇಟಲ್ಲಿ 50 to 45 ಬ್ರಾಹ್ಮಣರೇ ಇದ್ದಾರೆ. ಕೋರ್ಟು ಅದು ಅವ್ರ ಕೈಯಲ್ಲೇ ಇದೆ. ಈಗ ಸಂಪತ್ತು ಅಂಬಾನಿ ಅದಾನಿ ಬನಿಯಾ ಕೈಗಳಿಗೆ ಹೋಗ್ಬಿಟ್ಟಿದೆ. ಅಂದರೆ ಶೂದ್ರರಿಗೆ ಏನು ಕೊಟ್ಟಿದ್ದಾರೆ, ದಲಿತರಿಗೆ ಏನು ಕೊಟ್ಟಿದ್ದಾರೆ ಅಂದರೆ ಕಾಂಟ್ರಾಕ್ಟ್ ಉದ್ಯೋಗ ಕೊಟ್ಟಿದ್ದಾರೆ. 100 crore ಶೂದ್ರರು ದಲಿತರಿಗೆ ತಿನ್ನಕ್ಕೆ ಗೊತ್ತಿಲ್ಲ, ಏನು ತಿನ್ನಬೇಕಂದು ಗೊತ್ತಿಲ್ಲ, ಎಲ್ಲಿ ಮಲ್ಕೋಬೇಕಂದು ಗೊತ್ತಿಲ್ಲ, ಬೆಡ್ಡು, ಬೆಡ್ರೂಮು, ವಾಶ್ರೂಮು, ಬಾತ್ರೂಮ್ ಇದೆ ಅನ್ನೋದು ಗೊತ್ತಿಲ್ಲ, ಪ್ರಯಾಣ ಮಾಡೋಕ್ಕೆ ಗೊತ್ತಿಲ್ಲ, ಡ್ರೈ ಫ್ರೂಟು ಗೊತ್ತಿಲ್ಲ, ಫ್ರೂಟು ಗೊತ್ತಿಲ್ಲ. ಈಗ ಮೆಟ್ರೋ ಸುಂದರವಾಗಿದೆ, ಅಲ್ಲಿರೋದ್ರೆಲ್ಲ ದಲಿತರೆ, 10,000 ಸಂಬಳ. ಆಸ್ಪತ್ರೆಗಳಲ್ಲಿ 12,000 ಸಂಬಳ. ದಲಿತರಿಗೆ ಶೂದ್ರರಿಗೆ ಇಂಥ ಪರಿಸ್ಥಿತಿನಲ್ಲಿ ಇಟ್ಬಿಟ್ಟು ಎಲ್ಲ ಅಧಿಕಾರ, ಸಂಪತ್ತು, ಐಷಾರಾಮಿ ಜೀವನ ಎಲ್ಲನೂ ಅವರೇ ತಗೊಂಡಿದ್ದಾರೆ. ಶಾಸಕಾಂಗ ಅವ್ರದ್ದೇ, ನ್ಯಾಯಾಂಗ ಅವ್ರದ್ದೇ, ಕಾರ್ಯಾಂಗ ಅವ್ರದ್ದೇ, ಇಡೀ ದೇಶ ಅವ್ರದ್ದೇ. ಇದು ಪರಿಸ್ಥಿತಿ. ಇದರಲ್ಲಿ ಏನೆಲ್ಲ ಕಿತಾಪತಿ, ಭೂಪತಿ, ತಿರುಪತಿ, ವೆಂಕಟಾಚಲಪತಿ ಮಾಡ್ತಾರೆ ಅನ್ನೋದು ಕೂಡ ಎಲ್ರಿಗೂ ಗೊತ್ತಿದೆ. ಆದರೆ ಒಂದು ಹೇಳ್ತೀನಿ, ಎಸ್ಸು ಎಸ್ಸು 1925-1945 ಸತ್ತೋಯ್ತು. ಈ ಎಸ್ ಎಸ್ಸು 1925 ಶುರು ಆಯಿತು, 2025 ಸತ್ತೋಗುತ್ತೆ ಏನೋ ಗೊತ್ತಿಲ್ಲ. ಅದನ್ನು ಸಾಯಿಸಲು 100 ಮಹೇಂದ್ರ ಕುಮಾರ್ ಬೇಕಂದೇಳಿ ಅವಕಾಶಕ್ಕೆ ಧನ್ಯವಾದ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.